ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಹೆಲ್ಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಹೇಗೆ ನನ್ನ ಹೇರ್ಸ್ನ ಸ್ಟ್ರೈಟ್ನಿಂಗ್ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ನೋಡಿ, ಫಸ್ಟಿಗೆ ಈ ರೀತಿ ಇದೆ ನನ್ನ ಹೇರ್ಸ್ ಟೆಕ್ಸ್ಚರು. ನೋಡಿ, ಎಷ್ಟೊಂದು ವೇವಿಯಾಗಿದೆ, ಅಷ್ಟು ಸ್ಟ್ರೈಟಾಗಿಲ್ಲ. ಸೊ ನಾನು ಹೇಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಬನ್ನಿ, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟು ನಿಮ್ಮ ಹೇರ್ನ ಕ್ಲೀನಾಗಿ ಕೋಮ್ ಮಾಡ್ಕೊಳ್ರಿ. ಏನು ಸಿಕ್ಕೆಲ್ಲ ಆಗಿರಬಾರ್ದು, ಆ ರೀತಿ ಕ್ಲೀನಾಗಿ ಕೋಮ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ನೀಟಾಗಿ ಹೇರ್ನ ಕೋಮ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಬೇಕಾದ್ರೆ ತುಂಬ ಹೀಟ್ ಇರುತ್ತೆ. ಸೊ ಹೇರ್ನ ಪ್ರೊಟೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್, ಹಾಗಾಗಿ ಈ ಸ್ಟೆಪ್ಸ್ನ ಫಾಲೋ ಮಾಡಲೇಬೇಕು. ನಾನು ನೋಡಿ, ಇದು ಲಾರಿಯಲ್ ಅವ್ರದ್ದು ಹೇರ್ ಸಿರಮ್. ಜಸ್ಟ್ ಇದನ್ನ ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಗೆ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಇದನ್ನ ಈ ರೀತಿ ನೋಡಿ, 1-2 pumps ತಗೊಂಡ್ಬಿಟ್ಟು ಇದನ್ನ ಅಪ್ಲೈ ಮಾಡಿದ್ರೆ ಸಾಕು. ನಿಮ್ಮ ಹೇರ್ ಆಲ್ರೆಡಿ ಟೆಕ್ಸ್ಚರ್ ಎಲ್ಲ ತುಂಬ, ನೋಡಿ ನಾನು ಈ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ. ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಹೇರ್ ತುಂಬಾ ಸ್ಮೂತ್ ಆ್ಯಂಡ್ ಸಿಲ್ಕಿ ಥರ ಕಾಣುತ್ತೆ, ಆಮೇಲೆ ಒಂಥರ ಡ್ರೈನೆಸ್ ಎಲ್ಲ ಇರೋದಿಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ನನಗಂತೂ ಈ ಹೇರ್ ಸಿರಮ್ ತುಂಬಾ ಫೇವ್ರೇಟು ಅಂತ ಹೇಳ್ಬೋದು. ನೀವು ಇದನ್ನು ಬಳಸ್ತಾ ಬಂದರೆ ನಿಮ್ಮ ಹೇರು ಸ್ಮೂತಾಗಿ ಆಗೋದಕ್ಕೆ ಶುರು ಆಗುತ್ತೆ. ಮುಂಚೆ ಎಲ್ಲ ಫ್ರೀಜಿ ಈ ಥರ ಆಗ್ತಾ ಇರುತ್ತಲ್ಲ ಡ್ರೈನೆಸ್ ಎಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ. ನೋಡಿ, ಚೆನ್ನಾಗಿ ಇದನ್ನು ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಹೇರ್ಸ್ನ ಎರಡು ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇವಾಗ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡೋ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಬಂದುಬಿಟ್ಟು ಟ್ರೆಸ್ಮಿಯವ್ರದ್ದು ಕೆರೆಟಿನ್ ಸ್ಮೂತ್ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ. ನೀವು ನೋಡ್ತಾ ಇರ್ಬೋದು, ನಾನು ಇದನ್ನು ಕೂಡ ಕೆರೆಟಿನ್ ಸ್ಮೂತಿಂದ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ತಗೊಂಡಿದ್ದೀನಿ. ಯಾಕೆ ಅಂದರೆ ನನ್ನ ಹೇರ್ ಟೆಕ್ಸ್ಚರ್ ಇವಾಗಾದರೂ ಸ್ವಲ್ಪ ಹಿಂಗೆ ನೋಡ್ಬೋದು, ಮುಂಚೆ ಎಲ್ಲ ತಲಸ್ನಾನ ಮಾಡಿದರೆ ಇಷ್ಟು ಆಗ್ತಿತ್ತು, ಅಷ್ಟೊಂದು ಫ್ರಿಜಿ ಹೇರ್ ಇತ್ತು, ಅಷ್ಟೊಂದು ಡ್ರೈ ಹೇರ್ ಇತ್ತು. ಹಾಗಾಗಿ ನಾನು ಎಲ್ಲ ಕೆರೆಟಿನ್ ಸ್ಮೂತ್ ಇರೋಂಥದ್ದನ್ನೇ ನೋಡಿ ಪರ್ಚೇಸ್ ಮಾಡಿದ್ದೀನಿ. ಬನ್ನಿ, ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ಅಪ್ಲೈ ಮಾಡೋಣ. ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಮಾತ್ರ ತುಂಬ ಇಂಪಾರ್ಟೆಂಟು, ಇಲ್ಲಾಂದರೆ ಹೇರ್ ನಿಮ್ಮದು ತುಂಬ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ನಾನು ಕಂಪ್ಲೀಟಾಗಿ ಸ್ಪ್ಲೇ ಮಾಡಿ ಕೈಯಲ್ಲೂ ಸ್ವಲ್ಪ ತಗೊಂಡ್ಬಿಟ್ಟು ಹಚ್ಕೊಳ್ತೀನಿ, ಎಲ್ಲಾದರೂ ಇದ್ದರೆ ಅದು ಅಪ್ಲೈ ಆಗುತ್ತೆ ಅಂತೇಳಿ. ನೋಡಿ, ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಈ ಪ್ರೊಟೆಕ್ಷನ್ ಸ್ಪ್ರೇನ ಅಪ್ಲೈ ಮಾಡಿಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಹೇರ್ನ ನೀಟಾಗಿ ಕೋಮ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಆವಾಗ್ಲಿಗೂ ಇವಾಗಲೇ ಆಲ್ರೆಡಿ ಅರ್ಧ ಸ್ಮೂತ್ ಫೀಲ್ ಕೊಡ್ತಾ ಇದೆ. ಇನ್ನು ಸ್ಟ್ರೈಟ್ನಿಂಗ್ ಮಾಡೋಣ ಬನ್ನಿ.
ನಾನು ಸ್ಟ್ರೈಟ್ನರ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ವೇಗ ಅವ್ರದ್ದು, ಇದು ವೇಗ ಅವ್ರದ್ದು. ಇದ್ರಲ್ಲೂ ನನ್ ಕೆರಾಟಿನ್ ಸ್ಮೂತ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಕೆರಾಟಿನ್ ಕೋಟೆಡ್ ಪ್ಲೇಟ್ಸ್ ಅಂತ ಅಂದ್ರೆ ಸ್ಮೂತ್ ಆಗಿ ಕೂರುತ್ತೆ, ಒಂಥರ ಸಿಲ್ಕಿ ಏರ್ ತರ ಬರುತ್ತೆ. ಇದ್ರಲ್ಲೇ ಎರಡ್ ಟೈಪ್ ಬರುತ್ತೆ, ನಾನು ಅದರಲ್ಲೂ ಸಹ ಕೆರಾಟಿನ್ ಪ್ಲೇಟೆಡ್ ಹೇರ್ ಸ್ಟ್ರೈಟ್ನಿಂಗ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಫಸ್ಟು ನಾನು ನನ್ನ ಹೇರ್ನ ಈ ರೀತಿ ಡಿವೈಡ್ ಮಾಡ್ತಾ ಇದ್ದೀನಿ. ಮುಂದ್ಗಡೆ ಇರೋ ಹೇರ್ನೆಲ್ಲ ಈ ರೀತಿ ಒಂದು ಕ್ಲಿಪ್ ಹಾಕೊಳ್ತಾ ಇದ್ದೀನಿ. ಈಗ ಮತ್ತೆ ಹಿಂದ್ಗಡೆ ಇರೋ ಹೇರ್ಸ್ನ ಈ ರೀತಿ ಟೂ ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ನಾನು ಕೋಮ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸ್ಟ್ರೈಟ್ನರ್ನ ನಾನು ಆಲ್ರೆಡಿ ಹೀಟಿಗೆ ಇಟ್ಟಿದ್ದೆ. ಈಗ ಇದರಲ್ಲಿ 3-in-1 ಅಂತೇಳಿ ನಾನು ತಗೊಂಡಿರೋದು, ಇದು ಟ್ರೆಸ್ಮಿ ಅವ್ರದ್ದು, ಟ್ರೆಸ್ಮಿ ಅಂತಿದ್ದೀನಿ, ವೇಗ ಅವ್ರದ್ದು 3-in-1 ಹೇರ್ ಸ್ಟ್ರೈಟ್ನರು. ನೋಡಿ, ಇಲ್ಲಿ ಕ್ರಿಂಪ್ ಇದೆ, ನೀವು ಕ್ರಿಂಪ್ ಬೇಕಿದ್ರು ಮಾಡ್ಬೋದು. ನೋಡಿ, ಈ ಕಡೆ ಲಾಕ್ ಓಪನ್ ಮಾಡಿದ್ರೆ ಇದು ಹೇರ್ ಸ್ಟ್ರೈಟ್ನರು, ಸ್ಟ್ರೈಟ್ನಿಂಗ್ ಮಾಡ್ಬೋದು. ಹಾಗೆ ಇವೆರಡನ್ನೂ ಕ್ಲೋಸ್ ಮಾಡಿದ್ರೆ ಕರ್ಲ್, ನೋಡಿ ಈ ತರ ಇದೆ, ಕರ್ಲ್ ಕೂಡ ಮಾಡ್ಬೋದು. ಈ ಮೂರನ್ನು ಕೂಡ ಒಂದೇ ಇದ್ರಲ್ಲಿ ಮಾಡ್ಬೋದು. ಇದಂತೂ ನನ್ ತುಂಬಾ ಫೇವ್ರೇಟು. ಇಷ್ಟು ಅಫೋರ್ಡಬಲ್ ರೇಂಜ್ ಅಲ್ಲಿ 3-in-1 ಹೇರ್ ಸ್ಟ್ರೈಟ್ನರ್ ಸಿಕ್ಕಿದೆ. ಅದರಲ್ಲೂ ನಾನು ಬಿಗ್ ಬೋಲ್ಡ್ ಸೇಲ್ ಅಲ್ಲಿ ಪರ್ಚೇಸ್ ಮಾಡಿದ್ದೆ, ಹಾಗಾಗಿ ನನ್ಗಿನ್ನ ಕಮ್ಮಿ ಪ್ರೈಸ್ಗೆ ಸಿಕ್ತು. ಆಲ್ರೆಡಿ ಹೀಟ್ ಆಗಿದೆ, ಬನ್ನಿ ಸ್ಟ್ರೈಟ್ನಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ನಾನು ಸ್ಟ್ರೈಟ್ನರ್ನ ತಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದೊಂದು ಹೇರ್ನ ತಕ್ಕೊಳ್ತೀನಿ, ಮಿಕ್ಕಿದ ಹೇರ್ಗೆಲ್ಲ ಈ ರೀತಿ ಒಂದು ಕ್ಲಿಪ್ ಹಾಕ್ತಾ ಇದ್ದೀನಿ. ನೋಡಿ ಹೇಗೆ ಹೊಗೆ ಬರ್ತಾ ಇದೆ. ನನ್ನ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಹಾಕಿರೋದ್ರಿಂದ ಬೆಟರು, ಇಲ್ಲ ಅಂದರೆ ಹೇರ್ಗೆ ತುಂಬ ಡ್ಯಾಮೇಜ್ ಆಗುತ್ತೆ. ನೋಡಿ, ಒಂದೇ ಒಂದ್ಸಲ ಸ್ಟ್ರೈಟ್ನಿಂಗ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಸ್ಟ್ರೈಟ್ ಆಗಿದೆ. ಇದು ಕೆರಾಟಿನ್ ಇನ್ಫ್ಯೂಸ್ಡ್ ಪ್ಲೇಟ್ಸ್ ಆಗಿರೋದ್ರಿಂದ ಸಖತ್ತಾಗಿ ಫಿನಿಷಿಂಗ್ ಕೊಡುತ್ತೆ ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ. ನೋಡಿ, ನಾನು ಒಂದೇ ಒಂದ್ಸಲ ಅದೂ ನೀಟಾಗೂ ಮಾಡಿಲ್ಲ.
ಡಿಫ್ರೆನ್ಸ್ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ, ಇದೆಷ್ಟು ಸ್ಟ್ರೈಟ್ ಆಗಿ, ಎಷ್ಟು ಸಾಫ್ಟ್ ಆಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅದೇ ನೋಡಿ ಈ ಕಡೆದು ಎಷ್ಟು ವೇವಿ ಆಗಿದೆ ನೋಡಿ, ಈ ಕಡೆದು ಎಷ್ಟು ಚೆನ್ನಾಗಿ ಐರನಿಂಗ್. ನಾನಿನ್ನು ಮೇಲ್ ಮೇಲೆ ಐರನ್ ಮಾಡಿದ್ದೀನಿ, ನೀವು ಡೀಪಾಗಿ ಮಾಡಿದ್ರೆ ಇನ್ನೂ ಸಖತ್ತಾಗಿ ಕೊರುತ್ತೆ. ನನಗೆ ಇಷ್ಟೇ ಸಾಕು, ನಾನು ಲೈಟಾಗಿ ಮಾಡ್ಕೊತೀನಿ, ತುಂಬ ಡೀಪಾಗಿ ಏನು ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಫಂಕ್ಷನ್ಸ್ ಇದ್ದಾಗ ಮಾತ್ರ ನಾನು ಫುಲ್ ಡೀಪಾಗಿ ಐರನಿಂಗ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಆ್ಯಂಡ್ ಉದ್ದನೂ ಕಾಣುತ್ತೆ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಾಗ. ಹೇರ್ಸು, ನನ್ನ ಹೇರ್ ಕಟ್ ಆಲ್ರೆಡಿ ತುಂಬ ಉದ್ದ ಗ್ರೋತ್ ಆಗಿಬಿಟ್ಟಿದೆ, ಜಸ್ಟ್ ನನ್ನ ಹೇರ್ ತುಂಬ ಬೇಗ ಗ್ರೋತ್ ಆಗುತ್ತೆ. ನಾನು ಯಾವ ಆಯಿಲ್ ಯೂಸ್ ಮಾಡ್ತೀನಿ, ಏನೇನು ಹಾಕಿ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತೇಳಿ ನನ್ನ ಹೇರ್ ಕೇರ್ ರೌಟಿನ ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ. ಈ ಕಡೆದು ಕೂಡ ಇದೇ ರೀತಿ ಸ್ಟ್ರೈಟ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಫ್ರಂಟ್ ಹೇರ್ಸ್ನ ಯಾವ ರೀತಿ ಸ್ಟ್ರೈಟ್ನಿಂಗ್ ಮಾಡೋದಂತ ತೋರಿಸ್ತೀನಿ. ನೋಡಿ ಈಗ ಈ ಹೇರ್ಸ್ನೆಲ್ಲ ಈ ರೀತಿ ಹಿಂದೆ ಹಾಕ್ಬಿಟ್ಟು ಕ್ಲಿಪ್ ಹಾಕ್ಕೊಳ್ಳಿ, ಈ ಥರ ಈ ರೀತಿ ಕ್ಲಿಪ್ ಹಾಕ್ಕೊಂಡ್ಬಿಟ್ಟು ಈ ಮುಂದೆಗಡೆ ಹೇರ್ಸ್ನ ಈ ರೀತಿ ಕೋಮ್ ಮಾಡ್ಕೋಬೇಕು.
ನೋಡಿ ಫ್ರೆಂಡ್ಸ್, ನಾನು ಯಾಕೆ ಈ ರೀತಿ ಫ್ರಂಟ್ ಹೇರ್ಸ್ನ ಈ ರೀತಿ ಹಾಕಿಬಿಟ್ಟು ಸ್ಟ್ರೈಟ್ನಿಂಗ್ ಮಾಡ್ಕೊಂಡೆ ಅಂತಂದರೆ ಅದಕ್ಕೂ ಹೇಳ್ತೀನಿ ನೋಡಿ. ಈ ರೀತಿ ಬೌನ್ಸಿ ಆಗಿ ಈ ರೀತಿ ಕಾಣುತ್ತೆ. ಅಕಸ್ಮಾತ್ ನಾವು ಹಿಂಗೆ ತೆಗೆದು ಈ ರೀತಿ ಸ್ಟ್ರೈಟ್ನಿಂಗ್ ಮಾಡಿದರೆ ಫ್ಲ್ಯಾಟ್ ಅನಿಸ್ಬಿಡುತ್ತೆ, ನನಗೆ ಆ ಥರ ಫ್ಲ್ಯಾಟಾಗಿ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ನಾನು ಈ ರೀತಿ ಕೋಮ್ ಮಾಡಿ ಸ್ಟ್ರೈಟ್ನಿಂಗ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಬೌನ್ಸಿ ಆಗಿ ಈ ರೀತಿ ಕೂರುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತೇಳಿ ನೋಡಿ. ಫೈನಲ್ ಆಗಿ ನಾನು ಎಲ್ಲ ಹೇರ್ನು ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ. ಸಕ್ಕದಾಗಿ ಕಾಣ್ತಾ ಇದೆ ಅಲ್ಲ ಫ್ರೆಂಡ್ಸ್. ಮನೆಯಲ್ಲೇ ನಾವು ನೋಡಿ ಎಷ್ಟು ಈಸಿಯಾಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೋದು. ಪಾರ್ಲರಿಗೆ ಹೋಗಿ ಒಂದು ಸ್ಟ್ರೈಟ್ನರ್ ಬರೋ ಅಮೌಂಟ್ನ ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಕೊಡ್ತೀವಿ, ಅದ್ರ ಬದಲು ಇದೇ ರೀತಿ ನಾವು ಮನೆಯಲ್ಲಿ ಈಸಿಯಾಗಿ ಮಾಡಿಕೊಂಡ್ರೆ ನಮಗೆ ಈಸಿ. ನೋಡಿ ಜಸ್ಟ್ ಒಂದು ಕಾಲು ಗಂಟೆ ಸಾಕು, ಒಂದು 15 ನಿಮಿಷದಲ್ಲಿ ಎಲ್ಲ ಮುಗ್ದೋಗುತ್ತೆ, ಸಕ್ಕಲವು ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೂ ಇದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.